ವಿಶ್ವವಿಖ್ಯಾತ ದಸರಾ ಹಬ್ಬ ರಾಜ್ಯದಲ್ಲಷ್ಟೇ ಅಲ್ಲದೆ ದುಬೈನಲ್ಲೂ ಕೂಡ ಯುಎಇ ಕನ್ನಡ ಸಂಘದ ವತಿಯಿಂದ ಬಹಳ ಅದ್ಧೂರಿಯಾಗಿ ದಸರಾ ಹಬ್ಬವನ್ನು ಆಚರಿಸಿದ್ದಾರೆ. ಇದರ ಪ್ರಯುಕ್ತ ನಾಡಹಬ್ಬದ ಸೊಬಗನ್ನು ಪ್ರಪಂಚಕ್ಕೆ ತೋರಿಸಬೇಕು ಎಂಬುದು ಇವರ ಮೂಲ ಉದ್ದೇಶ. ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಜೆಡಿಎಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯವರಾದ ಮೊಹಮ್ಮದ್ ಜಫ್ರುಲ್ಲಾ ಖಾನ್ ರವರು ಹಲವಾರು ವರ್ಷಗಳಿಂದ ದುಬೈನಲ್ಲಿ ನೆಲೆಸಿದ್ದು ಕನ್ನಡದ ಯಾವುದೇ ಕಾರ್ಯಕ್ರಮಗಳನ್ನು ಬಹಳ ಉತ್ಸಾಹದಿಂದ ನೆರವೇರಿಸಿಕೊಡುತ್ತಾರೆ. ಇದಕ್ಕೆ ಪೂರಕವಾದಂತೆ ಕನ್ನಡದ ಬಾವುಟವನ್ನು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಹಾಗೂ ಶ್ರೀಮತಿ ರಶ್ಮಿರವರು, ಡಾಕ್ಟರ್ ರಶ್ಮಿರವರು ವೇದಿಕೆಯನ್ನು ಅಲಂಕರಿಸಬೇಕು ಮಾಡು. ಇದರ ಜೊತೆಗೆ ಜಫ್ರುಲ್ಲಾ ಖಾನ್ ಅವರ ಮಗ ಸಹ ಬಂದಿದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತೀನಿ ನಿಮಗೆ. ಹೆಂಗಿದೆ? ವಿಶೇಷವಾಗಿ ನಮ್ಮ ಕರ್ನಾಟಕದಿಂದ ಬಂದಿರುವ ಎಲ್ಲ ಕನ್ನಡಿಗರಿಗೂ ಮತ್ತೊಮ್ಮೆ ಜಫ್ರುಲ್ಲಾ ಖಾನ್ ನಮಸ್ಕಾರಗಳು. ವಿಶೇಷ ಅಂದರೆ ನಾನು ಕೇಳ್ತಿದ್ದೆ ಒಂದು ಇತಿಹಾಸ, ಮೈಸೂರು ದಸರಾ ಅಂದರೆ ನಾವು ಹೆಮ್ಮೆಯಿಂದ ಹೇಳ್ತಿದ್ದೋ ನಮ್ಮ ಮೈಸೂರಲ್ಲಿ ನಡೆಯುವಂಥ, ನಮ್ಮ ಭಾರತದಲ್ಲಿ ಕೆಲವೊಂದು ಅಷ್ಟು ವಿಶೇಷವಾದ ಹಬ್ಬಗಳನ್ನ ಆಚರಿಸ್ತಾರೆ, ಕಾರ್ಯಕ್ರಮಗಳನ್ನ ಆಚರಿಸ್ತಾರೆ. ಉದಾಹರಣೆಗೆ ಮುಂಬೈ ಮಹಾರಾಷ್ಟ್ರದಲ್ಲಿ ಗಣಪತಿ ಹಬ್ಬ, ವೆಸ್ಟ್ ಬೆಂಗಾಲ್ನಲ್ಲಿ ದುರ್ಗೆ ಪೀಜೆ ಇರ್ಬೋದು, ಆದರೆ ಕರ್ನಾಟಕದಲ್ಲಿ ವಿಶೇಷವಾಗಿ ದಸರಾವನ್ನು ಆಚರಿಸ್ತಾರೆ. ಆದರೆ ಇವತ್ತು ನನಗೆ ನಿಜವಾಗಲೂ ನಿಮ್ಮೆಲ್ಲರನ್ನು ನೋಡಿ, ಈ ಕನ್ನಡಿಯನ್ನು ನೋಡಿ ನಾನು ಹೆಮ್ಮೆ ಪಡ್ತೀನಿ. ನಾನು ಒಬ್ಬ ಹೆಮ್ಮೆಯ ಯುವಿ ಕನ್ನಡಿಗ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ತಾವೇನು ಇವತ್ತು ಆಚರಿಸಿದಿರೋ ದುಬೈ ದಸರಾ ಅಂದರೆ ಮೈಸೂರಲ್ಲಿದ್ದಂಥ ದಸರಾ, ಇವತ್ತು ದುಬೈ ದಸರಾ ಅಂತ ತಾವೇನು ಮಾಡ್ತಾಯಿದ್ರ, ಇದನ್ನು ಹೆಮ್ಮೆ ವಿಷಯ. ಎರಡನೇ ಭಾಗದಲ್ಲಿ ಇದು ನನ್ನ ಮೊದಲನೇ ಸತಿ ಈ ಸಂಘಕ್ಕೆ, ಈ ಒಂದು ಸಂಘಟನೆಗೆ ನನ್ನ ಭೇಟಿಯಾಗಿರೋದು. ನನ್ನ ದುಃಖದ ಸಂಗತಿ ಏನಂದರೆ ಇಂಥ ಒಂದು ಕಾರ್ಯಕ್ರಮವನ್ನು ಕೊಡ್ತಾಯಿದ್ದಾರೆ ಇವರೆಲ್ಲರೂ ಸೇರಿ. ಈ ಸ್ಪೋರ್ಟ್ಸ್ ಹೆಸರಲ್ಲಿ, ಕ್ರೀಡೆಯ ಹೆಸರಲ್ಲಿ ಯಾವುದೇ ಒಂದು ರೀತಿಯಲ್ಲಿ ನಮ್ಮ ಕನ್ನಡಿಗರನ್ನ ಒಂದು ವೇದಿಕೆ ಮೇಲೆ ಒಂದು ಜಾಗ ಕೂಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈ ಒಂದು ಒಳ್ಳೆಯ ಕೆಲಸದಲ್ಲಿ ನಾನು ಭಾಗಿಯಾಗಿಲ್ಲ, ನಾನು ಯಾವುದೇ ರೀತಿ ಸ್ಪಾನ್ಸರ್ ಆಗಿಲ್ಲ ಅನ್ನೋದು ದುಃಖ ಬಂದಿದೆ. ಮುಂದಕ್ಕೆ ದೇವ್ರು ನನ್ನ ಆಯಿಸ್ಕೊಟ್ಟು ನಾನು ಬದುಕಿದರೆ ಇವ್ರನ್ನ ಮುಂದಕ್ಕೆ ಬೆಂಬಲಿಸ್ತೀನಿ, ಇಂಥ ಒಂದು ಸಂಘಗಳನ್ನ ನಾನು ಸಪೋರ್ಟ್ ಮಾಡ್ತೀನಿ ಅಂತ ನಾನು ಮಾತು ಕೊಡ್ತೀನಿ. ಇನ್ನೂ ಬೇರೆ ಜಾಗದಲ್ಲಿ ಹೋಗಬೇಕಾಗಿದೆ, ಬೇರೆ ಕಾರ್ಯಕ್ರಮಗಳಿದೆ, ಆ ಕಾರಣದಿಂದ ನಾನು ಸ್ವಲ್ಪ ಇಲ್ಲಿಂದ ಬಿಡು ತಗೋತೀನಿ. ಅದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ಒಂದು ವಿಷಯ, ಎಲ್ಲ ಕನ್ನಡಿಗರು ಹೆಮ್ಮೆ ಪಡುವಂಥ ಈ ವಿಷಯ ತಮ್ಮೆಲ್ಲರನ್ನು ಕೇಳ್ಬೋದು. ನೀವು ಕರ್ನಾಟಕದವರು, ನಿಮ್ಮ ಗುರ್ತು ಏನು? ಭಾರತ ಒಂದು ಮನೆ. ಇದು ಯಾವುದು ಪುಸ್ತಕದ ಮಾತಲ್ಲ, ನಾನು ಯಾರ್ದು ಕಲ್ತ್ಕೊಂಡು ಬಂದು ಹೇಳಲ್ಲ, ನನ್ನ ಸ್ವಂತ ಅಭಿಪ್ರಾಯ. ಸರಿನೋ ತಪ್ಪೋ ಮನ್ಸಿಗೆ ಬಂದಿದ್ದು ಹೇಳ್ತೀನಿ, ಇಷ್ಟ ಇದ್ರೆ ಓಕೆ, ಇಲ್ಲದ ಹೋದ್ರೆ ಗಾಳಿನಲ್ಲಿ ಬೇಕಾದಷ್ಟು ಭಾಷೆಗಳು ನಡೀತಾ ಇದೆ. ಹಿಂದಿ, ತೆಲುಗು, ಕನ್ನಡ, ತಮಿಳ್, ಮಲಯಾಳಂ, ಅರಬಿ, ಫಾರ್ಸಿ, ಅದು ಯಾವುದ್ಯಾವುದೋ ಇದೆ, ತಗಲು ಒಗಲು ರಷ್ಯನ್ ಎಲ್ಲ ಇದೆ. ನಮ್ಗೆ ಅರ್ಥ ಆಗೋದು ಕನ್ನಡ ಮಾತ್ರ, ನಾವು ಕೇಳೋದು ಕನ್ನಡ ಮಾತ್ರ. ನನ್ನ ಮಾತು ಅರ್ಥ ಆದರೆ ತಗೊಳಕ್ಕೆ ತಗೊಳ್ಳಿ, ಇಲ್ಲ ಅಂದರೆ ಗಾಳಿ ಬಿಡಿ. ನಾವು ಕನ್ನಡಿಗರು ಯಾರು? ಇದು ನನ್ನ ಪ್ರಶ್ನೆ, ಮತ್ತು ತಮಗೆ ಉತ್ತರವನ್ನು ಹೇಳಿ ಹೋಯ್ತೀನಿ. ನಾವೆಲ್ಲ ಭಾರತೀಯರು, ಭಾರತ ಒಂದು ಮನೆ. ಒಂದು ಮನೆಯಲ್ಲಿ ಒಂದು ಹತ್ತಾರು ಮನೆಗಳು ಇರುತ್ತೆ, ಒಂದು ಮನೆಯಲ್ಲಿ ಹತ್ತಾರು ಮನೆಗಳು ಅಂದರೆ ರೂಮು, ಕಟ್ಟಡಗಳು ಇರುತ್ತೆ. ಅಡುಗೆ ಮನೆ, ಲಿವಿಂಗ್ ರೂಮ್, ಡ್ರಾಯಿಂಗ್ ರೂಮ್, ಈ ರೂಮ್, ಆ ರೂಮ್, ಬಾತ್ರೂಮ್, ಟಾಯ್ಲೆಟ್ ರೂಮ್, ಎಲ್ಲ ರೀತಿ ನಮ್ಮ ರಾಜ್ಯಗಳಿದೆ ಈ ಭಾರತದಲ್ಲಿ. ಅದರಲ್ಲಿ ವಿಶೇಷವಾಗಿ ಕನ್ನಡ, ಕರ್ನಾಟಕ ಎಲ್ಲಿದೆ ಅಂತ ನನ್ನ ಪ್ರಶ್ನೆ. ನಮ್ಮೆಲ್ಲರಿಗೂ ಗೊತ್ತಿದ್ರೆ ಸರಿ, ಗೊತ್ತಿಲ್ಲದಾದರೆ ಹೇಳ್ಬಿಟ್ಟು ಹೋಗ್ತೀನಿ. ಎಲ್ಲಿಂದ ಗಂಧದ ಸುಗಂಧ ಬರುತ್ತೋ, ತಾವೆಲ್ಲರೂ ದೇವ್ರ ರೂಮ್ ಅಂತ ಮಾಡ್ಕೋತಿರೋ, ಪ್ರೇಯರ್ ರೂಮ್ ಅಂತ ಮಾಡ್ಕೋತಿರೋ, ಎಲ್ಲಿಂದ ಗಂಧದ ಸುಗಂಧ ಬರುತ್ತೋ ಅದೇ ಕರ್ನಾಟಕ. ಅದು ಯಾಕಂದರೆ ಗಂಧ ಬೆಳೆಯುವಂಥ ರಾಜ್ಯ ಯಾವುದಾದ್ರಿದ್ರೆ ನಮ್ಮ ಕರ್ನಾಟಕ ಮಾತ್ರ. ನಮ್ಮ ಭಾರತದಲ್ಲಿ ನಾವು ಕನ್ನಡಿಗರು ಹೆಮ್ಮೆ ಪಟ್ಟು ಹೇಳ್ಬೋದು. ಎರಡನೇ ವಿಷಯ ನೀವು ಕೇಳ್ಬೋದು, ಐ ಆಮ್ ಫ್ರಮ್ ಮಂಡ್ಯ. ಜಫ್ರುಲ್ಲಾ ಖಾನ್, ನಿನ್ನ ಕರ್ನಾಟಕದಲ್ಲಿ ಮಂಡ್ಯ ಎಲ್ಲಿದೆ ಅಂದರೆ ಆ ನಿಮ್ಮ ಪ್ರಸಾದ ತಟ್ಟೆ ಇರುತ್ತಲ್ಲ ಅದರಲ್ಲಿ ಇರೋದು ಸಿಹಿ
ಅದರಲ್ಲಿರೋದು ಸಕ್ಕರೆ, ಅದರಲ್ಲಿ ಇರೋದು ಬೆಲ್ಲ, ಅದೇ ನನ್ನ ಮಂಡ್ಯ ಅಂತ ನಾನು ಹೆಮ್ಮೆ ಪಡ್ಕೋತಾ ಇದ್ದೀನಿ ಅಂತಂದು. ಎರಡನೇದು, ನಮ್ಮ ವಿಶೇಷವಾಗಿ ನಮ್ಮ ಈ ಸಂಘದ ಅಧ್ಯಕ್ಷರು ಯಾರೋ ಅವ್ರನ್ನ ನಾನು ಮುಂಬರ್ಲಿಕ್ಕೆ ಹೇಳ್ತೀನಿ, ಅವರಿಂದ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಅಧ್ಯಕ್ಷರು ಯಾರಿದ್ದಾರೆ ದಯವಿಟ್ಟು, ನಾನು ಇವಾಗ ಏನಾದರೂ ಒಂದು ತಪ್ಪು ಮಾಡಿದ್ರೂ ಸಹ ತಾವೆಲ್ಲರೂ ಶ್ರಮಿಸಬೇಕಾಗಿದೆ. ನಾವೆಲ್ಲ ಇಂಥ ಒಂದು ಸ್ಟೇಜಲ್ಲಿ ಎಲ್ರಿಗೂ ಸನ್ಮಾನ ಅವ್ರು ಮಾಡ್ತಾಯಿದ್ರೆ ನನ್ನ ಪರವಾಗಿ ನಾನು ಒಂದು ಸನ್ಮಾನವನ್ನು ಮಾಡಿ ನಮ್ಮ ಕರ್ನಾಟಕ ಪೌಟವನ್ನು ಇಲ್ಲಿ ಶಾಶ್ವತ ಮಾಡಬೇಕಂತ ಒಂದು ತೀರ್ಮಾನ. ಪ್ಲೀಸ್ ಪ್ಲೀಸ್ ಕಮ್ ಫಾರ್ವರ್ಡ್. ಬನ್ನಿ 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 ಅಣ್ಣ ಬನ್ನಿ, ಪ್ಲೀಸ್ ಕಮ್. ಇದು ನಾ ಶಾಶ್ವತ ಮಡಗಿ ತಾವೆಲ್ಲರೂ ಕನ್ನಡಿಯರು ಅಂಥೇಳಿ ನನ್ನ ಮಾತುಗಳು ನಂಬೋದು. ಏನಾರಿಗೂ ನೋವಾಗಿದೆ ಅವನ್ನ ಸಮಯ ಕೇಳಿ, ನನ್ನ ಸ್ವಲ್ಪ ಸಮಯ ಕಮ್ಮಿ ಇರೋದ್ರಿಂದ ನಾನು ತಮ್ಮಿಂದ ಬಿಡುವು ತಗೋತೀನಿ. ಧನ್ಯವಾದಗಳು, ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ವೆರಿ ಮಚ್.